ಗಾಂಧಿನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ದಿನೇಶ್ ಗುಂಡೂರಾವ್ ಸೋಲಿಸೋಕೆ ಕೇಸರಿ ಪಡೆ ಯತ್ನ ಕೃಷ್ಣ ಶೆಟ್ಟಿ ಸಪ್ತಗಿರಿಗೌಡ ಶಿವಕುಮಾರ್ ಯಾರಿಗೆ ಸಿಗುತ್ತೆ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ಅಭಿಕ್ಷರೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕಳೆದ ಐದು ಬಾರಿಯಿಂದ ದಿನೇಶ್ ಗುಂಡೂರಾವ್ ಸತತವಾಗಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರೂ ಕೂಡ ಗೆಲ್ಲಕ್ಕಾಗಲಿಲ್ಲ ದಿನೇಶ್ ಗುಂಡೂರಾವ್ ವಿರುದ್ಧ ಇದುವರೆಗೂ ಕೂಡ ಇಲ್ಲಿ ಬಿ ಜೆ ಪಿ ಒಮ್ಮೆ ಕೂಡ ಗೆದ್ದಿಲ್ಲ ಹಾಗಾಗಿ ಹೇಗಾದರೂ ಮಾಡಿ ಗೆದಲೇಬೇಕು ಅಂತ ಸಾಕಷ್ಟು ಸರ್ಕಸನ್ನು ತಯಾರಿಯನ್ನು ಮಾಡ್ತಾ ಇದೆ ಬಿ ಜೆ ಪಿ ಆದರೆ ದಿನೇಶ್ ಗುಂಡೂರಾವ್ ಸೋಲ್ಸೋಕ್ಕೆ ಯಾರನ್ನು ಕರ್ತರಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಿಂದೆ ಪಿ ಸಿ ಮೋಹನ್ ದಿನೇಶ್ ಗುಂಡೂರಾವ್ ವಿರುದ್ಧ ಬಿ ಜೆ ಪಿ ಅಭ್ಯರ್ಥಿಯಾಗಿ ಎರಡು ಬಾರಿ ಸ್ಪರ್ಧೆ ಮಾಡಿದರು ಸೋತಿದ್ರು ಅದಾದಮೇಲೆ ಅವರು ಎಂ ಪಿ ಆಗಿಬಿಟ್ರು ಹಾಗಾಗಿ ಈಗ ಯಾರು ಬಿ ಜೆ ಪಿ ಅಭ್ಯರ್ಥಿ ಹಿಂದೆ ಸಪ್ತಗಿರಿ ಗೌಡರು ಎಮ್ ಎಲ್ ಎ ಅಭ್ಯರ್ಥಿ ಆಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಪಿಯಿಂದ ಬಟ್ ಸೋತ್ರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ದಿನೇಶ್ ಗುಂಡ್ರಾವ್ ಸೋಲ್ಸೋದಕ್ಕೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಪ್ತಗಿರಿ ಗೌಡರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಮಾಜಿ ಕಾರ್ಪೊರೇಟರ್ ಶಿವಕುಮಾರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇವರಿಬ್ರನ್ನ ಬಿಟ್ಟರೆ ಮಾಲೂರಿಂದ ಪಿಯಿಂದ ಗೆದ್ದು ಎಮ್ ಎಲ್ ಎ ಆಗಿದ್ದಂತಹ ಮಾಜಿ ಸಚಿವರು ಕೂಡ ಆಗಿದ್ದಂತಹ ಕೃಷ್ಣ ಶೆಟ್ಟಿ ಎಸ್ ಶೆಟ್ಟಿ ಅವರು ಗಾಂಧಿನಗರದ ಬಿ ಜೆ ಪಿಯ ಅಭ್ಯರ್ಥಿ ಆಗ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಆರಂಭದಲ್ಲಿ ಒಂದು ಆರುದೇಳು ತಿಂಗಳಿಂದೆ ಕೃಷ್ಣ ಶೆಟ್ಟರು ಗಾಂಧಿನಗರಕ್ಕೆ ಬಂದು ಎಲ್ಲ ಪೂರ್ತಿ ಪ್ರಚಾರವನ್ನು ಶುರು ಮಾಡಿದರು ಕೆಲವೊಂದಿಷ್ಟು ಬೇರೆ ಬೇರೆ ಯೋಜನೆಗಳನ್ನು ಕೆಲವೊಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸವನ್ನು ಲಡ್ಡು ಕೊಡೋದು ತೀರ್ಥ ಕೊಡೋದು ಇವೆಲ್ಲವನ್ನು ಮಾಡ್ತಿದ್ರು ಆಗ ಪಕ್ಷದಿಂದ ಸೂಚನೆ ಬಂದಂತೆ ಕಾಣಿಸ್ತಾ ಇತ್ತು ಕೃಷ್ಣ ಶೆಟ್ಟಿ ಅವರಿಗೆ ನೀವು ಬಿ ಜೆ ಪಿ ಸಿಂಬಲನ್ನು ಬಳಸ್ಕೊಂಡು ಬಿ ಜೆ ಪಿ ಅಭ್ಯರ್ಥಿ ಅಥವಾ ಬಿ ಜೆ ಪಿ ಆಕಾಂಕ್ಷಿ ಅಂತ ಬಳಸಬಾರ್ದು ಅನ್ನೋ ಒಂದು ಸೂಚನೆ ಹೋಗಿತ್ತಂತೆ ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದರು ಆದರೆ ಈಗ ಮತ್ತೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಹೋದರೆ ಎಲ್ಲ ಕಡೆ ಕೃಷ್ಣ ಶೆಟ್ಟಿಯವರ ಏನು ಬ್ಯಾನರ್ಸು ಕಟೌಟ್ಸು ಫುಲ್ ಜೋರಾಗಿ ನಡೀತಾ ಇದೆ ಅಲ್ಲಿಗೆ ಮತ್ತೆ ಕೃಷ್ಣ ಶೆಟ್ಟಿ ಅವರಿಗೆ ಟಿಕೆಟ್ ಸಿಗಬಹುದಾ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕೃಷ್ಣ ಶೆಟ್ಟಿ ಬರ್ತಾರಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಇಲ್ಲಿ ತುಂಬ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ ಬಿ ಜೆ ಪಿ ಒಮ್ಮೆ ಕೂಡ ಗೆದ್ದಿಲ್ಲ ಇಲ್ಲಿ ಜನತಾ ಪಕ್ಷ ಎರಡು ಸಲ ಗೆದ್ದಿತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಎ ಐ ಡಿ ಕೆ ಕೂಡ ಇಲ್ಲಿ ಗೆದ್ದಿತ್ತು ಹಾಗೆ ನೋಡಿದ್ರೆ ಇಲ್ಲೇನು ದತ್ತಾತ್ರೇಯ ದೇವಸ್ಥಾನ ಆಮೇಲೆ ಗಾಂಧಿನಗರ ಸುಭಾಷ್ ನಗರ ಓಕ್ಲಿಪುರಂ ಚಿಕ್ಕಪೇಟೆ ಕಾಟನ್ಪೇಟೆ ಬಿನ್ನಿಪೇಟೆ ಈ ಒಂದು ಏನು ವಾರ್ಡ್ಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಇದು ಕೆಲವೊಂದಿಷ್ಟು ಬೇರೆ ಬೇರೆ ಹಳೇ ಬೆಂಗಳೂರು ನೋಡ್ಬೋದು ನಾವಿಲ್ಲಿ ಹೋದರೆ ಹಳೇ ಸ್ವರೂಪದ ಬೆಂಗಳೂರು ಚಿಕ್ಕಪೇಟೆ ಆಗಿರ್ಬೋದು ಅದಾದಮೇಲೆ ಕಾಟನ್ಪೇಟೆ ಆಗಿರ್ಬೋದು ಓಕ್ಲಿಪುರಂ ಆಗಿರ್ಬೋದು ಈ ಭಾಗದ ಎಲ್ಲ ನಗರ ಸೇರುತ್ತೆ ಕನ್ನಡಿಗರ ಜೊತೆಗೆ ತಮಿಳು ಪ್ರಾಬಲ್ಯ ಇರ್ತಕ್ಕಂಥ ಮತಗಳು ಜೊತೆಗೆ ತೆಲುಗು ಪ್ರಾಬಲ್ಯದ ಮತಗಳು ಕೂಡ ಜಾಸ್ತಿ ಇದ್ದಾವೆ ಸೊ ಸಣ್ಣ ಸಣ್ಣ ಕಿರಿದಾದ ರೋಡುಗಳು ಸಾಮಾನ್ಯವಾಗಿ ಕಾಣ್ಬೋದು ಇಲ್ಲೆಲ್ಲ ಸೊ ಅದನ್ನು ಅಷ್ಟು ಈಸಿಯಾಗಿ ರೆಡಿ ಮಾಡೋಕ್ಕಂತೂ ಆಗಲ್ಲ ಸದ್ಯಕ್ಕೆ ಕಾಂಗ್ರೆಸ್ಸು ಕಳೆದ ಬಾರಿ ಸುಮಾರು ಏನು ನಲವತ್ತು ನಲವತ್ತೇಳು ಸಾವಿರ ಚಿಲ್ಲರೆ ಮತ ತಗೊಂಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಮೂವತ್ತೇಳು ಸಾವಿರ ಮಠ ಸಪ್ತಗಿರಿಗೌಡರು ಸುಮಾರು ಹತ್ತು ಸಾವಿರ ಮತಗಳ ಅಂತರಿಂದ ಮಾತ್ರ ಸೋತಿದ್ರು ಜೆ ಡಿ ಎಸ್ ಕೂಡ ಮೂವತ್ತಾರು ಸಾವಿರ ಮತವನ್ನು ತಗೊಂಡಿತ್ತು ನಾರಾಯಣಸ್ವಾಮಿ ಅವರು ಈಗ ಮತ್ತೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಹೇಳ್ಬೋದು ಬರೀ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಸೊ ಯಾರು ಹೆಚ್ಚಿ ಕಾಂಗ್ರೆಸ್ ಮತಗಳು ಡ್ಯಾಮೇಜ್ ಮಾಡ್ತಾರೋ ಅವ್ರಿಗೆ ಹೆಲ್ಪ್ ಆಗ್ಬೋದು ಸೊ ಯಾರಾಗ್ತಾರೆ ಬಿ ಜೆ ಪಿಯಿಂದ ಅಭ್ಯರ್ಥಿ ಅನ್ನೋದು ಚರ್ಚೆ ಸಪ್ತಗಿರಿ ಗೌಡ್ರಿಗೆ ಮಾತ್ರ ಟಿಕೆಟ್ ಕೊಡ್ತಾರ ಲಾಸ್ಟ್ ಟೈಮ್ ಸೋತಿದ್ರು ಮಾಜಿ ಕಾರ್ಪೊರೇಟರ್ ಶಿವಕುಮಾರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇವರಿಬ್ಬರಿಗಿಂತ ಹೆಚ್ಚಾಗಿ ನನಗೇ ಟಿಕೆಟು ಅಂತ ಸಖತ್ ಅಬ್ಬರ ಇದೆಪ್ಪ ಗಾಂಧಿನಗರ ಕ್ಷೇತ್ರದಲ್ಲಿ ಏನು ಫುಲ್ಲು ಎಲ್ಲಿ ನೋಡಿದ್ರು ಈಗ ಕೃಷ್ಣ ಶೆಟ್ಟಿಯವರೇ ಕಾಣಿಸ್ತಾ ಇದ್ದಾರೆ ನೋಡ್ಬೇಕು ಕೃಷ್ಣ ಶೆಟ್ಟಿ ಅವರಿಗೆ ಮತ್ತೆ ಬಿ ಜೆ ಪಿ ಟಿಕೆಟ್ ಕೊಡುತ್ತಾ ಇಲ್ಲಿ ಹೆಬ್ಬಾಳದಲ್ಲಿ ಕಟ್ಟ ಟಿಕೆಟ್ಗಾಗಿ ಟ್ರೈ ಮಾಡ್ತಿದ್ದಾರೆ ಅಲ್ಲಿ ಕೃಷ್ಣ ಶೆಟ್ಟಿ ನೋಡ್ಬೇಕು ಯಾರಿಗೆ ಕೊಡುತ್ತೆ ಗಾಂಧಿನಗರದಲ್ಲಿ ಯಾರು ಗದ್ದಿಗೆ ಸ್ಥಾಪನೆ ಮಾಡ್ತಾರೆ ಬಿ ಜೆ ಪಿಯ ಟಿಕೆಟ್ ಯಾರಿಗೆ ನಿಮ್ಮ ಪ್ರಕಾರ ಬಿ ಜೆ ಪಿಯಿಂದ ಕೃಷ್ಣ ಶೆಟ್ಟಿಗೆ ಟಿಕೆಟ್ ಕೊಟ್ಟರೆ ಗಾಂಧಿನಗರದಲ್ಲಿ ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು